ಪುಷ್ಪಲತ. ಎಲ್ಲಿಂದ ಬಂದಿರುವಂಥದ್ದು? ನಾನು ಬ್ಯಾಂಗ್ಳೂರು ಸರ್. ಬ್ಯಾಂಗ್ಳೂರು. ಸೊ 545 ಪಿ ಎಸ್ ಐ ಮರುಪರೀಕ್ಷೆಗೆ ರದ್ದುಗೊಳಿಸುವಂತ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇಲ್ಲಿ ಯಾರು ಪ್ರಾಮಾಣಿಕರಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತಿದ್ದಾರೆ, ಅನ್ಯಾಯದವ್ರಿಗೆ ಶಿಕ್ಷೆ ಕೊಡ್ತಿಲ್ಲ. ಯಾರು ಕರಪ್ಟ್ ಇದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಇವರು. ಯಾರು ಪ್ರಾಮಾಣಿಕ ಇದ್ದಾರೆ ಅವ್ರಿಗೆ ಶಿಕ್ಷೆ ಕೊಡ್ತಿದ್ದಾರೆ. ಓನ್ಲಿ ಬರೀ ಒಂದು 7 ಜನ ಅರೆಸ್ಟ್ ಮಾಡಿಬಿಟ್ಟು ನಮಗೆ ಫುಲ್ಲು 545 ಜನ ಸ್ಕ್ಯಾಮ್ ಅಂತ ಯಾಕೆ ಅಣೆಪಟ್ಟಿ ಕಟ್ತಾ ಇದ್ದೀರಾ? ನೀವು ಯಾರು ಸಿಸ್ಟಮ್ ಒಳಗಡೆ ಮತ್ತು ಹೊರಗಡೆ ಇದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅವ್ರನ್ನ ಫಸ್ಟು ತೆಗೆದಾಕಿ. ಇದುವರೆಗೂ ಒಂದು ಅಫಿಷಿಯಲ್ ಕೂಡ ಯಾರು ಕೂಡ ಅರೆಸ್ಟ್ ಆಗಿಲ್ಲ, ಅವ್ರು ಯಾರು ಕೂಡ ತಲೆದಂಡ ಆಗಿಲ್ಲ, ಏನೂ ಆಗಿಲ್ಲ. ಸಿಸ್ಟಮ್ ಒಳಗೆ ಸಪೋರ್ಟ್ ಇದ್ದರೆ ಹೊರಗಡೆ ಇದನ್ನು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕೆಂದರೆ ಒಂದು ಎಕ್ಸಾಮ್ ನಡೀಬೇಕಂದ್ರೆ ಅದ್ರ ಸುತ್ತ ಪೊಲೀಸ್ ಸರ್ಪಗಾವಲ್ ಇರುತ್ತೆ, ಅವ್ನು ಕ್ವಶನ್ ಪೇಪರ್ ಕೊಡೋದ್ರಿಂದ ಹಿಡಿದು ಅವ್ರು ಕಲೆಕ್ಟ್ ಮಾಡಿ ತೊಗೊಂಡು ಹೋಗೋವರೆಗೂ ಅವ್ರ ಕಣ್ಣು ತಪ್ಪಿಸಿ ಅವ್ರ ಮೂಗಿನ ಕೆಳಗೆ ನಡೆಯೋದಕ್ಕೆ ಹೇಗೆ ಸಾಧ್ಯ? ಫಸ್ಟ್ ಅಲ್ಲಿ ತೆಗ್ದಾಕಿ. ನೀವು ಅಲ್ಲಿ ಬಿಟ್ಬಿಟ್ಟು ಇದನ್ನು ಹಿಂಗೆ ನೀವು ರೀ ಎಕ್ಸಾಮ್ ಅಂತ ಮಾಡ್ಕೊತಾ ಹೋದ್ರೆ ಅವ್ರು ಎಲ್ಲದರಲ್ಲೂ ಸ್ಕ್ಯಾಮ್ ಮಾಡ್ತಾ ಹೋಗ್ತಾ ಇರ್ತಾರೆ. ಇವಾಗ ಏನಾಗ್ತಿದೆ, ಅಲ್ಲಿ ಇರೋ ಮಾಡಿದವ್ರಿಗೆ ಯಾರಿಗೂ ಏನು ಬಿಡಪ್ಪ ನಾವೇನೋ ಮಾಡ್ಕೊಂಡು ಹೋದ್ವಿ ಮತ್ತು ನಾವು ನೆಕ್ಸ್ಟು ಈಗ ಇನ್ನೂ ತನಿಖೆ ಸಿಡಿ ತನಿಖೆ ಇನ್ನೂ ಅಂಥದ್ದಲ್ಲಿದೆ, ಕಂಪ್ಲೀಟ್ ಕೂಡ ಆಗಿಲ್ಲ ಅದು, ನಾವು ಮತ್ತೆ ನೆಕ್ಸ್ಟ್ ಯಾವ್ದ್ರಲ್ಲ ಮಾಡ್ಕೊತೀವಿ ಅಂತ ಅವ್ರು ಮಾಡ್ಕೊತಾರೆ. ಇಲ್ಲಿ ಅನ್ಯಾಯ ಆಗ್ತಿರೋದು ಯಾರಿಗೆ ಅಂದರೆ ಪ್ರಾಮಾಣಿಕರಿಗೆ. ಯಾರಿಗೆ ಈಗ ರಿಪೋರ್ಟ್ ತೊಗೊಬನ್ನಿ, ಎಷ್ಟು ಜನ ಇದ್ದಾರೆ ತೋರಿಸಿ, ಪಬ್ಲಿಕ್ಗೆ ತೋರಿಸಿ, ಎಲ್ರಿಗೂ ಗೊತ್ತಾಗಬೇಕು ಏನು ಸತ್ಯ ಏನಿದೆ, ಎಲ್ರಿಗೂ ಗೊತ್ತಾಗಬೇಕು. ಎಷ್ಟು ದೊಡ್ಡ ಯಾವ ಪ್ರಭಾವಿ ವ್ಯಕ್ತಿ ಇರಲಿ, ನಾವು ಒಂದು ಚಿಕ್ಕ ವ್ಯಕ್ತಿ ಇರಲಿ, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ಅದು ಏನಿದೆ ಅಂತ ರಿಯಾಲಿಟಿ. ಅದನ್ನು ತೋರಿಸಿ ಜನದ ಮುಂದೆ ತಂದಿಡಿ, ಹಿಂಗೆ ಇಷ್ಟ ಆಗಿದೆ, ಹಿಂಗಾಗಿದೆ ಅಂತ. ನಿಮಗೆ ನಮಗೆ ಏನು ಹೇಳಿ, ತುಂಬ ಐ ಟೆಕ್ನಾಲಜಿ ಬಳಸಿದ್ದಾರೆ, ನಮ್ಗೆ ಕಂಡುಹಿಡಿಯೋಕ್ಕಾಗ್ತಿಲ್ಲ. ಅಂದರೆ ಪೊಲೀಸ್ ಸಿಸ್ಟಮ್ ಅಷ್ಟೊಂದು ವೀಕ್ ಇದೆಯಾ ಕರ್ನಾಟಕ ಪೊಲೀಸ್ ಸಿಸ್ಟಮು? ಇಡೀ ಇಂಡಿಯಾದಲ್ಲೇ ತುಂಬ ಒಳ್ಳೆಯ ಹೆಸರಿದೆ ಪೊಲೀಸ್ ಸಿಸ್ಟಮ್ ಅಂದರೆ, ತುಂಬ ಕರ್ನಾಟಕ ಪೊಲೀಸನ್ನೇ ಒಂದು ಒಳ್ಳೆಯ ಹೆಸರಿದೆ, ಅದನ್ನು ಉಳಿಸ್ಕೊಳ್ಳಿ. ಅದಕ್ಕಿರುವಂಥ ಒಂದು ಬೆಲೆನ ನೀವೇ ಕಡಿಮೆ ಮಾಡಬೇಡಿ. ಮತ್ತು ಇನ್ನೊಂದು ಏನಂದರೆ, ಯಾರ್ದೋ ಪ್ರೆಷರ್ಗೆ ಒಳಗಾಗಿ, ನೀವು ಒತ್ತಡಕ್ಕೆ ಒಳಗಾಗಿ ನಮ್ಗೆ ಈಗ ಕಣ್ಣು ತೆರೆಸಿದೆ, ನಮಗೆ ಇವಾಗ ನಮಗೆ ಗೊತ್ತಾಗಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ಅಂದರೆ ಇಷ್ಟು ನೀವು ಕಣ್ಣು ಮುಚ್ಕೊಂಡಿದ್ರಾ? ಏನು ನಡೀತಿದೆ ಅಂತ ನಿಮ್ಮ ಡಿಪಾರ್ಟ್ಮೆಂಟ್ ಕೈ ಕೆಳಗೆ ಏನು ನಡೀತಿದೆ ಅಂತ ನಿಮಗೆ ಗೊತ್ತಿರಲಿಲ್ವಾ? ಇವಾಗ ನಮ್ಗೆ ಕಣ್ಣು ತೆರೆಸಿದೆ ಅಂದರೆ ಏನು ಅರ್ಥ ಇದು? ಅಂದರೆ ನಿಮಗೆ ಇವಾಗ ಒಂದು 7 ಜನ ಇಟ್ಕೊಂಡು ಉಳಿದಿರೋವಂಥವ್ರಿಗೆಲ್ಲ ಕೂಡ ನೀವು ಅನ್ಯಾಯ ಮಾಡೋದು ಎಷ್ಟು ಸರಿ ಇದು? ನಾನು ಹೇಳಬೇಕಂದ್ರೆ ನಂದು ಪರಸ್ಪರ ನಾನು ಹೇಳಬೇಕಂದ್ರೆ ನಾನು ಒಂದು ಚಿಕ್ಕ ಹಳ್ಳಿಯಿಂದ ಬಂದಿದ್ದು, ನನಗೆ ಒಂದು ಫ್ಯಾಮಿಲಿನ ನನಗೆ ಓದಿಸೋಷ್ಟು ಶಕ್ತಿ ಕೂಡ ಇರಲಿಲ್ಲ. ಅವಾಗ ನನ್ನ ತಮ್ಮ ಅವನು ಓದ್ಬಿಟ್ಟ, ಅದೇ ಟೈಮ್ಗೆ ನಾನು ಮದುವೆ ಆಗಬೇಕಾಯ್ತು. ಮದುವೆ ಮಾಡಿಕೊಂಡೆ, ಅವ್ನ ಫ್ಯಾಮಿಲಿ ಜವಾಬ್ದಾರಿ ತೊಗೊಂಡು, ಇಲ್ಲ ನೀನು ಓದ್ತೀಯ, ಓದು ಬಿಡಬೇಡ, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಅವ್ನು ಹೇಳ್ದ. ನಾನೊಬ್ಬಳೆ ನಮ್ಮ ಫ್ಯಾಮಿಲಿಗೆ ಫಾರ್ ದಿ ಫಸ್ಟ್ ಟೈಮ್ ನಾನು ಗೌರ್ಮೆಂಟ್ ಜಾಬ್ ತೊಗೊಂಡಿರೋದು, ನಮ್ಮ ಊರಿಗೆ ಜಾಬ್ ತೊಗೊಂಡಿರೋದು, ನಾನೇ ಫಸ್ಟ್ ಟೈಮ್ ಮದುವೆ ಆದಮೇಲೆ ಇವಳು ಏನೋ ಒಂದು ಅಚೀವ್ ಮಾಡಿದ್ಲು ಅಂತ ನನ್ನ ನೆಕ್ಸ್ಟ್ ಜನ್ರೇಷನ್ ಇದ್ದಾರೆ ಅವ್ರಿಗೆ ನಾನು ಇನ್ಸ್ಪಿರೇಷನ್ ಆಗ್ತಿದ್ದೆ, ಅವರೆಲ್ಲ ಕೂಡ ನನ್ನನ್ನು ಮಾದರಿಯಾಗಿ ತೊಗೊಂಡಿದ್ರು. ಇವಾಗ ನಾನು ಅವ್ರಿಗೆ ಏನು ಹೇಳೋಕ್ಕಾಗುತ್ತೆ? ಈಗ ಅವ್ರಿಗೆ ಒಂದು ಮೆಸೇಜ್ ಏನಾಗೋದು ಗೊತ್ತಾ, ಏ ಬಿಡಪ್ಪ ಇಲ್ಲಿ ಗೌರ್ಮೆಂಟ್ಗೆ ಹೋಗ್ಬೇಕು, ಗೌರ್ಮೆಂಟ್ ಜಾಬ್ ತೊಗೋಬೇಕಂದ್ರೆ ಪ್ರಾಮಾಣಿಕರಿಗಂತೂ ಆಗೋಲ್ಲ, ಅವೆಲ್ಲ ಒಂದು ಇನ್ಫ್ಲೂಯೆನ್ಸ್ ಇರಬೇಕಾದ್ರೆ ಒಂದು ದುಡ್ಡು ಇರಬೇಕು, ಯಾಕೆಂದ್ರೆ ಅವ್ರು ಹೆಂಗೋ ಸರ್ವೈವ್ ಆಗ್ತಾರೆ. ಯಾಕೆಂದ್ರೆ ಏನು ಕಂಪ್ಲೀಟ್ ಪ್ರೊಸೀಜರ್ ಏನು ಅಂತ ಕೊಡಲಿಲ್ಲ ಪ್ರಾಮಾಣಿಕರಿಗೆ. ಏನಿದ್ರು ಆದರೆ ಆಯಿತು, ಹೋದ್ರೆ ಹೋಯ್ತು, ನಾವ್ಯಾಕೆ ಇಷ್ಟೊಂದು ಕಷ್ಟಪಟ್ಟು ಗೌರ್ಮೆಂಟ್ ಇಂಡಿಷನ್ ತೊಗೊಳುತ್ತಾ ಏನೋ ಅಂತ ಅವ್ರಿಗೆ ಒಂದು ಕೆಟ್ಟ ರಾಂಗ್ ಮೆಸೇಜ್ ಹೋಗ್ತಾ ಇದೆ. ನಿಮ್ಮಲ್ಲಿ ಒಂದು ಎಕ್ಸಾಮ್ ಕರೆಕ್ಟಾಗಿ ನಡ್ಸೋಕೆ ಬರ್ದಾರೆ ತಪ್ಪು ಯಾರದು? ಎಕ್ಸಾಮ್ ಬರ್ದಿರ ನಮ್ದು ನಡೆಸಿರೋ ತಪ್ಪ? ಯಾರನ್ನ ಹೊಣೆ ಮಾಡಬೇಕು? ನೀವು ಯಾರನ್ನ ಹೊಣೆ ಮಾಡ್ತಾ ಇದ್ದಾರೆ ಇದ್ರ ಕಡೆ? ನಾವು ಸಂಬಂಧಪಟ್ಟಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರಲಿ ಅಥವಾ ಗೃಹ ಸಚಿವರಾಗಿರಲಿ ಅಥವಾ ಡಿ ಜಿ ಪಿ ಅವರಾಗಿರಲಿ, ನಾವು ಇಲ್ಲಿವರೆಗೂ ಕೂಡ ಪ್ರತಿದಿನ ಅವ್ರನ್ನ ಮೀಟ್ ಮಾಡ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ವಿ ಒಂದೇ, ನಾವು ಪ್ರಾಮಾಣಿಕರ ಪರವಾಗಿದ್ದೀವಿ, ಇರಿ 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 ಅಂತ. ಅವ್ರಿಗೆ ಒಂದು ದಿನ ಸರ್, ಇದುವರೆಗೂ ಒಂದು ದಿನ ನಮ್ಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಹಿಂಗಾಗುತ್ತೆ, ಹಿಂಗೆ ಮಾಡ್ತಾ ಇದ್ದೀವಿ, ನಾವು ಹೋಗ್ತಿದ್ವಲ್ಲ ಡೈಲಿ ಹೇಳ್ಬೋದಿತ್ತಲ್ಲ ಸರ್ ಇನ್ಫಾರ್ಮೇಷನ್. ಮೊನ್ನೆ ಮೊನ್ನೆ ಇದನ್ನು ಹೇಳಿದ್ದಾರೆ ಸಿ ಎಮ್ ಅವರು, ನೀವು ನಮ್ಮ ಮಕ್ಕಳಿದ್ದಂಗೆ ನಿಮ್ಗೊಂದು ಗುಡ್ ನ್ಯೂಸ್ ಇದೆ, ಇದನ್ನು ಗುಡ್ ನ್ಯೂಸ್ ಇವ್ರು ಕೊಟ್ಟಿದ್ದು ನಮಗೆ. ಅಂದರೆ ಇವ್ರಿಗೆ ಮನುಷ್ಯತ್ವ ಮಾನವೀಯತೆ ಅನ್ನೋದು ಇಲ್ವಾ ಅಂತ ಅಂತ ನಮಗೆ ಕ್ವಶನ್ ಆಗ್ತಿದೆ. ಇವಾಗ ಈ ಒಂದು ಹಗರಣದಲ್ಲಿ ಪಾಲ್ಗೊಂಡಿರುವಂತಹ ಒಂದು 8 ಜನ 9 ಜನ ಹೆಸರುಗಳಿದೆ, ಅವ್ರಿಗೆ ಯಾವ ಶಿಕ್ಷೆ ಸರ್? ಅವ್ರು ಮತ್ತೆ ಇನ್ನು ಯಾವುದೇ ಗೌರ್ಮೆಂಟ್ ಎಕ್ಸಾಮ್ಗೆ ಅಟೆಂಡ್ ಮಾಡಬಾರ್ದು. ಅವ್ರು ಕೊಡೋ ಪನಿಷ್ಮೆಂಟ್ ಬೇರೆ ಯಾರು ಕೂಡ ಸ್ಕ್ಯಾಮ್ ಮಾಡೋಕೆ ಎದುರುಬೇಕು ನಾಳೆ ದಿನ, ಆ ಥರ ಆಗಬೇಕು ಪನಿಷ್ಮೆಂಟ್ ಬೇರೆ. ಅವ್ರು 8 ಜನಕ್ಕೆ ಅಷ್ಟೇ ಅಲ್ಲ ಸರ್, ನಿಮ್ಮ ಸಿಸ್ಟಮ್ ಒಳಗಿದಾರಲ್ಲ, ಫಸ್ಟ್ ಅವ್ರನ್ನ ತೆಗೀರಿ, ಅವ್ರನ್ನ ಕೊಣೆ ಮಾಡಿ. ನಮ್ಮಲ್ಲಿ ಯಾರೋ ಇರುವಂಥ ಪ್ರಾಮಾಣಿಕರನ್ನೆಲ್ಲ ಒಳೆ ಮಾಡಿಕೊಂಡು ನೀವು ನಮ್ಮಲ್ಲಿ ಗೂಬೆ ಕುಡ್ಸ್ಕೊಂಡು ಕೈ ತೊಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ ಸರ್. ನೀವು ಪ್ರೂವ್ ನೀವು ಜನೀನು ಇದ್ದೀರಾ, ನೀವು ಪ್ರಾಮಾಣಿಕ ಗೌರ್ಮೆಂಟ್ ಅಂತ ನಿಮ್ಮ ನೀವು ಪ್ರೂವ್ ಮಾಡ್ಕೊಳ್ಳಿ. ನಮ್ಮ ನಾ ಅದಕ್ಕೆ ನಮ್ಮನ್ನು ಬಲಿ ಪಶು ತಗೋಬೇಕು, ಪಿ ಎಸ್ ಐ ಪೋಸ್ಟ್ ತಗೋಬೇಕು ಅಂತ ದುಡ್ಡು ಕೊಟ್ಟಿರುವಂತವ್ರು ಅಷ್ಟೇ ಅಲ್ಲ, ಸಿಸ್ಟಮ್ ಅಲ್ಲೇ ಇಟ್ಕೊಂಡು ಸಿಸ್ಟಮ್ಗೆ ಮೋಸ ಮಾಡ್ತಿರುವಂತವ್ರಿಗೆ ಕಠಿಣ ಶಿಕ್ಷೆ ಆಗ ಫಸ್ಟ್ ಅಲ್ಲಿ ಸರ್ ಆಗ್ಬೇಕಾಗಿರೋದು. ಇಲ್ಲಿ ಹೊರಗಡೆ ಅಲ್ಲ ಸರ್, ಅವ್ರು ಕರೆಕ್ಟ್ ಆಗಿದ್ರೆ ಹೊರಗಡೆ ಇರೋರು ಯಾರು ಬರಲ್ಲ ಸರ್. ಒಂದು ಫೇಮಸ್ ಆ್ಯಂಕರ್ ಒಬ್ರು ಹೇಳ್ತಾರೆ, ಅವ್ರಿಗೆ ನಾನು ನೇರವಾಗಿ ಮಾಡಲೇಬೇಕು ನಿನ್ನೆಯಿಂದ ಕೂಡ ಅನ್ಕೊಂಡಿದ್ದೀನಿ. ಒಬ್ಬ ಹಿರಿಯ
ಅನುಭವಿ ಪ್ರಸಿದ್ಧ ಆಂಕರ್ ಅವ್ರು ಹೇಳೋದು ಇವರು ಸಿಎಂಗೆ ಆತ್ಮೀಯರಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಹೇಳ್ಬಾರ್ದು ಸರ್ ನ್ಯಾಯನ ವಸ್ತುನಿಷ್ಠವಾಗಿ ಕೂಗಿ ನೋಡಬೇಕು ಪಿ ಯು ಸಿ ಎಕ್ಸಾಮ್ ಬೇರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬೇರೆ ಸರ್ ಮನೆ ಮುಖ್ಯಮಂತ್ರಿಗಳು ಅದನ್ನು ಹೇಳ್ತಾರೆ ಆ್ಯಂಕರ್ ಅದೇ ಹೇಳ್ತಾರೆ ನಾವು ಪಿ ಯು ಸಿ ಎಕ್ಸಾಮು ಅವರೆಲ್ಲ ರೀ ಎಕ್ಸಾಮ್ ಬರೀಲಿಲ್ವಾ ಮಾಡಿ ಅಂತ ಸರ್ ಅದು 35 marks ಸರ್ ಒಂದು ವಾರಕ್ಕೆ ಒಂದು ಬುಕ್ ಕೊಟ್ಬಿಟ್ಟು ತೊಳೆನೇ ನಾನು ಫಸ್ಟ್ ರ್ಯಾಂಕ್ ಇವತ್ತು ಬರ್ತೀನಿ ಸರ್ ಒಂದು ವಾರಕ್ಕೆ ಒಂದು ಬುಕ್ ಕೊಟ್ಬಿಟ್ಟು 100 marks ಸ್ಕೋರ್ ಮಾಡೋದ್ರೆ ನಾನು ಪಿ ಯು ಸಿ ಎಸ್ ಎಸ್ ಎಲ್ ಸಿ ಮಾಡ್ತೀನಿ ಸರ್ ಅದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇವರು ಸೆಲೆಕ್ಟ್ ಆಗಿದ್ದಾರೆ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇನ್ ಕೇಸ್ ಅದೇ ಎಕ್ಸಾಮ್ ಅದಕ್ಕೂ ಇದಕ್ಕೂ ಒಂದೇ ಸರಿ ಒಂದೇ ಥರ ಕಂಪ್ಯಾರಿಸನ್ ಕೊಡೋದಾದರೆ ಎಸ್ ಎಸ್ ಎಲ್ ಪಿ ಯು ಸಿನ ರ್ಯಾಂಕ್ ಬಂದವರಿಗೆ ಪೋಸ್ಟ್ ಕೊಟ್ಬಿಡಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇದನ್ನ ಬೇರೆ ಯಾಕೆ ಇಡ್ತೀರಾ ಹೌದಲ್ವಾ ಸರ್ ಅಲ್ಲಿರುವಂಥ ಎಕ್ಸಾಮ್ ಸ್ಟ್ರಕ್ಚರೇ ಬೇರೆ ಕ್ರೈಟೀರಿಯಾನೇ ಬೇರೆ ಇಲ್ಲಿರುವಂಥ ಎಕ್ಸಾಮ್ ಸ್ಟ್ರಕ್ಚರೇ ಬೇರೆ ಕ್ರೈಟೀರಿಯಾನೇ ಬೇರೆ ಇಲ್ಲಿರುವಂಥ ಸಬ್ಜೆಕ್ಟ್ಸ್ ಓವರ್ ಆಲ್ ಆರ್ಟ್ಸ್ ಇರುತ್ತೆ ಸೈನ್ಸ್ ಇರುತ್ತೆ ಕಾಮರ್ಸ್ ಇರುತ್ತೆ ಕರೆಂಟ್ ಅಫೇರ್ಸ್ ಇರುತ್ತೆ ಸರ್ ಅವ್ನು ಪ್ರೆಸರ್ ನಾವು ಮೇಂಟೈನ್ ಮಾಡಿಕೊಂಡು ಓದೋದು ಇದೆಯಲ್ಲ ಸರ್ ಅದು ಫಸ್ಟ್ ಆಫ್ ಆಲ್ ಓದೋದಲ್ಲ ಸರ್ ದೊಡ್ಡ ವಿಷಯ ಅಷ್ಟು ದಿನಕ್ಕೆ 14 hours 15 hours ಕಾನ್ಸಂಟ್ರೇಷನ್ ಮಾಡಿ ಪ್ರೆಸರ್ ತಡ್ಕೊಂಡು ಎಲ್ಲಾದರೂ ಬದಿಗಿಟ್ಟು ಸ್ಯಾಕ್ರಿಫೈಸ್ ಮಾಡಿ ಓದ್ತೀವಲ್ಲ ಸರ್ ಅದು ಅದನ್ನ ಬೇರೆ ಎಕ್ಸಾಮ್ ಯಾವುದು ಕೇಳಲ್ಲ ಸರ್ ಕಾಂಪಿಟೇಟಿವ್ ಫೀಲ್ಡ್ ಮಾತ್ರ ಸರ್ ಕೇಳೋದು ವರ್ಷಾನುಗಟ್ಟಲೆ ಬಂದ್ಬಿಟ್ಟು ಇವಾಗ ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಎಲ್ಲೋ ಒಂದು ದೂರದಲ್ಲಿ ಕೋಚಿಂಗ್ ಸೆಂಟರ್ ಜಾಯ್ನ್ ಆಗಿ ಸೊ ಅಲ್ಲೂ ತಿಂಡಿ ಊಟ ವಸತಿ ಕರೆಕ್ಟ್ ಆಗಿಲ್ಲದೆ ಸೊ ಹಗಲು ರಾತ್ರಿ ಅಂತ ಮಾಡಿ ಬಡತನದಿಂದ ಎಲ್ಲೋ ಒಂದು ಕಡೆ ನಾವು ಜಾಬ್ ತಗೊಳ್ಳೇಬೇಕು ಅನ್ನೋ ಕನಸನ್ನ ಕಟ್ಕೊಂಡು ಹಳ್ಳಿಯಿಂದ ಬೇರೆ ಕಡೆ ಹೋಗ್ಬಿಟ್ಟು ಇಷ್ಟೊಂದೆಲ್ಲ ಕಷ್ಟಪಟ್ಟು ತಗೊಂಡು ಇವಾಗ ಇನ್ನೇನು ಆಗುತ್ತೆ ನಾವು ಪೋಸ್ಟ್ ಆಯ್ತು ನಾನು ಅನ್ಕೊಂಡಿರೋ ಕನಸು ಕನಸು ಆಯ್ತು ಅನ್ನೋ ಒಂದು ಸ್ಟೇಜ್ ಅಲ್ಲಿ ಈ ತರ ಬಂದಾಗ ತುಂಬಾನೇ ಪ್ರಾಬ್ಲಮ್ ಕನಸು ಕಟ್ಕೊಂಡಿರ್ತಾರೆ ಅದನ್ನೆಲ್ಲ ನುಚ್ಚೂರ ಆಗ್ಬಿಡುತ್ತೆ ಸೊ ಅಂತವ್ರಿಗೆ ಏನು ಹೇಳಿ ಸರ್ ಇಲ್ಲಿ ಪ್ರಮುಖವಾಗಿ ನಾವು 3 ವರ್ಗದವ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ಮೊದಲನೇದು ಇದಕ್ಕೂ ಮುಂಚೆ ಹೇಳ್ಬೇಕಾಗಿರೋ ವಿಷಯ ಏನಪ್ಪ ಅಂದ್ರೆ ಬರೀ ನೀವು ಲಿಸ್ಟ್ ಅಷ್ಟೇ ಸರ್ ಬಿಟ್ಟಿಲ್ಲ ಮೆಡಿಕಲ್ ಮಾಡಿದ್ದೀರಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿದ್ದೀರಾ ಸಿಂಧುತ್ವ ಆಗಿದೆ ಮತ್ತೆ ಪೊಲೀಸ್ ವೆರಿಫಿಕೇಶನ್ ಆಗಿದೆ ಕೈಗೆ ಆರ್ಡರ್ ಕೊಡ್ಬೇಕು ಅಷ್ಟರಲ್ಲಿ ಇದೀವಿ ಇವಾಗ ನೀವು ಅದು ಹೆಂಗ್ ರದ್ದು ಕೊಡಿಸ್ತೀರಾ ಯಾವ ಒಂದು ಮಾನವೀಯತೆ ಒಂದು ಆತ್ಮಸಾಕ್ಷಿ ನಿಮ್ಮಲ್ಲಿದೆ ಅಲ್ವಾ ಸರಿ ನೀವು ರದ್ದು ಮಾಡೋದಾಗಿದ್ರೆ ಯಾವಾಗ ನಿಮಗೆ ಫಸ್ಟ್ ಸ್ಟೇಜ್ ಅಲ್ಲಿ ಒಂದು ಹೋಲ್ಡ್ ಮಾಡಿದ್ರೆ ಅಲ್ವಾ ಅವಾಗಲೇ ರದ್ದು ಮಾಡ್ಬಿಡ್ಬೇಕಿತ್ತು ಈ ತರ ನಮ್ದೇ ತಪ್ಪಾಗಿದೆ ನಮ್ದೇ ಪ್ರಾಬ್ಲಮ್ ಆಗಿದೆ ಅಂತ ಅಂತೇಳಿ ಈಗ ಅದ್ ಬಿಟ್ಬಿಟ್ಟು ಈ ಸ್ಟೇಜಿಗೆ ಬಂದ್ಮೇಲೆ ರದ್ದು ಮಾಡುವಂಥದ್ದೇನು ಸರ್ ಇದು ಎಷ್ಟು ಸರಿ ಅವರಿಗೆ ಮತ್ತೆ ಏನಾಗುತ್ತೆ ಮತ್ತೆ ಈಗ ಲೈಬ್ರರಿಗೆಲ್ಲ ಫೀಸ್ ಪೇ ಮಾಡಿ ಇಲ್ಲಿ ಸ್ಟೇ ಪಿ ಜಿನ ಸ್ಟೇ ಆಗೋದಕ್ಕೆಲ್ಲ ದುಡ್ಡು ಕೊಟ್ಟು ಮತ್ತೆ ಅವ್ರ ಫ್ಯಾಮಿಲಿಗಳನ್ನ ಬಿಟ್ಕೊಂಡು ಮತ್ತೆ ಅವ್ರಿಗೆ ಬರ್ಡನ್ ಆಗುತ್ತೆ ಮತ್ತೆ ಅವ್ರಿಗೆ ಎಲ್ಲಿ ಎಕ್ಸ್ಪೆನ್ಸಸ್ ಕೊಟ್ಟು ಮತ್ತೆ ನಮ್ಮನ್ನೆಲ್ಲಿ ಓದಿಸ್ತಾರೆ ಮತ್ತೆ ನಮ್ಮ ಫ್ಯಾಮಿಲಿಗಳು ಅದು ಒಂದು ಪಾಯಿಂಟು ಮತ್ತು ಎರಡನೇದೇನಂದರೆ ಎಷ್ಟೋ ಜನ ಮಕ್ಕಳು ಇಟ್ಕೊಂಡು ತಾಯಿಂದಿರು ಮತ್ತು ತಂದೆಗಳು ಕೂಡ ಓದಿದ್ದಾರೆ ಅವರು ಫ್ಯಾಮಿಲಿಯೆಲ್ಲ ಬಿಟ್ಬಿಟ್ಟು ಅಪ್ಪ ಅಮ್ಮ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ಅತ್ತೆ ಮಾವ ನೋಡ್ಕೊಳ್ಳೋ ಜವಾಬ್ದಾರಿ ಇರುತ್ತೆ ಮಕ್ಕಳು ಇರ್ತಾರೆ ಅವ್ರನ್ನ ಬಿಟ್ಬಿಟ್ಟು ಮತ್ತೆ ಅವರಷ್ಟು ಟೈಮ್ ಕೊಟ್ಟು ಅಷ್ಟು ಡೆಡಿಕೇಷನ್ ಆಗಿರೋದಕ್ಕಾಗುತ್ತೆ ಮತ್ತು ಇನ್ನೊಂದು ಹೇಳಬೇಕಂದ್ರೆ ಇವರು ಇನ್ ಸರ್ವಿಸ್ ಇರೋರು ಇದ್ದಾರೆ ಅವ್ರಿಗೆ ಮತ್ತೆ ಗೌರ್ಮೆಂಟು ರಜಾ ಕೊಟ್ಟು ಎಷ್ಟೋ ಜನ ಸ್ಯಾಲ್ರಿ ಕೂಡ ಬಿಟ್ಬಿಟ್ಟು ಅವರು ಎಕ್ಸಾಮ್ಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ ಅವ್ರು ಮತ್ತೆ ಇವರಿಗೆ ರಜಾ ತೊಗೊಂಡು ಮತ್ತೆ ಅವ್ರು ಹೆಂಗೆ ಪ್ರಿಪ್ರೇಷನ್ ಮಾಡೋಕ್ಕಾಗುತ್ತೆ ಇವಾಗಿರೋ ನಮ್ಮ ಮೆಂಟಲ್ ಸ್ಟೇಟಸಲ್ಲಿ ಸರ್ ಯಾರು ಕೂಡ ಎಕ್ಸಾಮ್ ಕುತ್ಕೊಂಡು ಮತ್ತೆ ಓದೋದಕ್ಕಂತೂ ಖಂಡಿತ ಸಾಧ್ಯ ಇಲ್ಲ ಸರ್ ಯಾಕಂದ್ರೆ ನಮಗೆ ರಿಸಲ್ಟ್ ಬಂತಲ್ಲ ಜನವರಿ ಅವಾಗಲೇ ನಾವು ಓದೋದ ಬಿಟ್ಬಿಟ್ಟು ಇನ್ನೇನಪ್ಪ ನಾವೇನು ಪಿ ಎಸ್ ಐ ಆಗಬೇಕಂತ ಓದಿದ್ವಿ ಪಿ ಎಸ್ ಐ ಆಯ್ತಲ್ಲ ಇನ್ನೇನು ಅಂತಂದು ಅಲ್ಲಿಗೆ ಸ್ಟಾಪ್ ಮಾಡಿದ್ವಿ ಈಗ ಮತ್ತೆ ನಮಗೆ ಸಡನ್ ಆಗಿ ಈ ಥರ ಹೇಳಿದ್ರೆ ಇಷ್ಟು ಎಷ್ಟು ಫೆಬ್ರವರಿ ಮಾರ್ಚ್ ಏಪ್ರಿಲ್ ಬಂದು ಈಗೆಲ್ಲ 4 ತಿಂಗಳು ಆಗ್ತಾ ಬಂತು ಮತ್ತೆ ನಾವು ಹೆಂಗೆ ರಿಕವರ್ ಆಗೋಕ್ಕಾಗುತ್ತೆ ಈ ಥರ ಎಲ್ಲಿವರೆಗೂ ಕೂಡ ಇದನ್ನ ಹೇಳ್ಕೊಂಬಂದು ಇಲ್ಲ ನಾವು ಲೇಟರ್ ಪರವಾಗಿಲ್ಲ ಕೊಡ್ತೀವಿ 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 ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ ಹೇಳಿ ಫೈನಲಾಗಿ ಒಂದೇ ಸರಿ ಸರ್ ಒಂದೇ ಸರಿ ಈ ಥರ ರೀ ಎಕ್ಸಾಮ್ ಅಂತ ಹೇಳಿದ್ರೆ ನಾವೆಲ್ಲ ಎಲ್ಲಿ ಹೋಗಬೇಕು ನಾನು ನನ್ನ ಅಮ್ಮನ್ನ ಎಕ್ಸಾಮ್ ಪ್ರಿಪ್ರೇಷನ್ ಟೈಮಲ್ಲಿ ನಮ್ಮ ಅಮ್ಮಗೆ ಟೈಫಾಯ್ಡ್ ಆಗಿತ್ತು ಒಂದು ಎಕ್ಸಾಂಪಲ್ ಹೇಳ್ತಿದ್ದೀನಿ ಎಷ್ಟು ಅಪ್ಪ ಅಮ್ಮ ಸ್ಯಾಕ್ರಿಫೈಸ್ ಮಾಡ್ತಾರೆ ನಮಗೋಸ್ಕರ ಅನ್ನೋದಕ್ಕೆ ನಾನು ಮ್ಯಾರಿಡ್ ಇರೋದ್ರಿಂದ ತುಂಬಾ ನನಗೆ ಓದೋದಕ್ಕೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ನನಗೆ ಅಂದರೆ ನಮ್ಮ ಸಮಾಜ ಹೆಂಗಿದೆ ಇನ್ನಂದರೆ ಮದುವೆ ಆದರೆ ಓದಬಾರ್ದು ಅವರು ಏನೋ ಸಂಸಾರ ಮಾಡಿಕೊಂಡು ಅವ್ರ ಮುಂದೆ ಏನಿದೆ ಆ ಥರ ಹೋಗ್ತಿರ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನಮ್ಮ ಸಮಾಜದಲ್ಲಿ ಆ ಥರ ಇದೆ ನಾನು ಅದನ್ನೆಲ್ಲ ಫೇಸ್ ಮಾಡಿದೆ ಅವಾಗ ಇಲ್ಲ ನಾನು ಆಗ್ತೀನಿ ಆಗ ತೋರಿಸ್ತೀನಿ ಅವಾಗ ಇವ್ರಿಗೆ ಗೊತ್ತಾಗುತ್ತೆ ಇವ್ರ ತಪ್ಪಿನ ಅರಿವು ಇವ್ರಿಗೆ ಆಗುತ್ತೆ ಯಾಕೆಂದರೆ ಕಾಲ ಬದಲಾಗುತ್ತೆ ಮನುಷ್ಯ ಬದಲಾಗ್ತಾನೆ ನಾವು ಒಳ್ಳೆಯದಂದ್ರೆ ಇದ್ದರೆ ಅದು ಒಳ್ಳೆಯದಂತ ಫ್ರೂ ಒಂದಲ್ಲ ಒಂದಿನ ಫ್ರೂ ಆಗುತ್ತೆ ಸದ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಹಾಗಂತ ಅಂದ್ಕೊಂಡು ನಾನು ನನಗೆ ಯಾರು ಮಾತ್ರ ದಯಗಳು ಓದೋಕೆ ಕಂಟಿನ್ಯೂ ಮಾಡಿದೆ ನಮ್ಮ ಅಮ್ಮಗಿದೆಲ್ಲ ಕಿಡಿ ಹಳ್ಳಿಗಳ ಕಡೆ ಗೊತ್ತಲ್ಲ ಹೇಗೆ ಜನಗಳು ಹಿಂಗಿರ್ತಾರೆ ಅಂತ ಕೇಳಿ 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 ಏನಾದರೂ ಒಂದು ಮಾಡ್ಕೊಳ್ಳಿ ನನ್ನ ಮಗಳು ಅನ್ನೋ ಒಂದು ಮನಸ್ಥಿತಿನಲ್ಲಿ ಅವ್ರಿಗೆ ಫುಲ್ಲು ಸೀರಿಯಸ್ ಆಗಿ ಪ್ರಜ್ಞೆ ತಪ್ಪಿದೆ ಅಲ್ಲಿವರೆಗೂ ಕೂಡ ನಾನು ಇನ್ಫಾರ್ಮ್ ಮಾಡಿಲ್ಲ ಯಾಕೆ ನನಗೆ ಎಕ್ಸಾಮ್ ಇದೆ ಇನ್ನು 1 ತಿಂಗಳಿದ್ದು ಎಕ್ಸಾಮು ಓದ್ಕೋತಾ ಇದ್ದೀನಿ ಅವಳಿಗೆ ಡಿಸ್ಟರ್ಬ್ ಆದರೆ ಮತ್ತೆ ಇವಳಿಗೆ ಇದು ಲಾಸ್ಟ್ ಅಟೆಂಪ್ಟು ಮತ್ತೆ ಏನು ಮಾಡ್ತಾಳೆ ಮೊದಲೇ ಮದುವೆ ಆಗಿ ಇಷ್ಟೊಂದು ಫೇಸ್ ಮಾಡ್ತಿದ್ದಾಳೆ ಸಮಾಜದಲ್ಲಿ
ಕೇಳ್ತಾರೆ, ಕ್ವಶನ್ ಕೇಳ್ತಾರೆ. ಈಗ ಅಂದರೆ ನೆಗೆಟಿವ್ ಆಗಿ ಎಲ್ಲರೂ ಕೇಳ್ತಾರೆ ಅಂದರೆ ಪಾಸಿಟಿವ್ ಕೇಳ್ತಿರ್ತಾರೆ. ಏನೋ ಒಂದು ಕ್ಯೂರಿಯಾಸಿಟಿ, ಏನೋ ನಮ್ಮ ಹುಡುಗಿ ಏನೋ ಒಂದು ಮಾಡ್ತಿದ್ದಾಳೆ, ಏನೋ ಏನೋ ಆದ್ಲೇನೋ ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೂ ಕೂಡ ಇರುತ್ತೆ. ಹಂಗಾಗಿ ನಮ್ಮಮ್ಮ ಏನು ಹೇಳ್ಕೊಂಡಿಲ್ಲ, ನನಗೆ ಗೊತ್ತಾಗಿಲ್ಲ ಇದು ಹಿಂಗೆ ಅಂತ. ಕೊನೆಗೆ ಆಗ್ದಿರ ಹಾಸ್ಪಿಟ್ಲಿಗೆ ತೊಗೊಬಂದು ಅಡ್ಮಿಟ್ ಮಾಡಿದ್ದಾರೆ. ಫುಲ್ಲು ಪ್ರೆಗ್ನೆ ಇಲ್ಲ ನಮ್ಮಮ್ಮಗೆ. ಆಟೋದಲ್ಲಿ ಕರ್ಕೊಬರ್ಬೇಕಾದ್ರೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಲ್ಲಿ ಪಿಕಪ್ ಮಾಡ್ಕೊಂಡು ಹೋದೆ. ಫುಲ್ಲು ಪ್ರೆಗ್ನೆ ಹೋಗ್ಬಿಟ್ಟಿದೆ. ಟೈಫಾಯ್ಡ್ ಅಂದರೆ ಅದು ಫುಲ್ಲು ತಲೆಯೆಲ್ಲ ಇದಾಗುತ್ತೆ. ಎಷ್ಟು ಕೈಯೆಲ್ಲ ಶೇಕ್ ಆಗ್ತಿದೆ, ಹೇಳ್ತಾ ಇದ್ದೀನಿ. ನಮ್ಮಮ್ಮ ನಂಗೆ ನಿಜ ನನಗೆ ಇಮ್ಯಾಜಿನ್ ಮಾಡ್ಕೊಳೋಕ್ಕಾಗಲ್ಲ ಸರ್. ನಮ್ಮಮ್ಮ ಇಲ್ಲ ಅಂತ ನಾನು ಅಲ್ಲೇ ಹತ್ಬಿಟ್ಟಿದ್ದೀನಿ. ನಾನು ಫುಲ್ಲು ಕೈಗಳೆಲ್ಲ ಶೇಕ್ ಆಗ್ತಿದೆ ನನಗೆ. ನಾನೇ ಕೂಡ ಅಲ್ಲಿ ಪೇಷೆಂಟಾಗಿ ಅಷ್ಟು ಇದು ಮಾಡಿಕೊಂಡೆ. ಅಂಥ ಟೈಮಲ್ಲಿ ನಮ್ಮಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿಕೊಂಡು ಒಂದು ತಿಂಗಳು ಸರ್, ಒಂದು ತಿಂಗಳು ಹೇಳಿದಾರಲ್ಲ, ಒಂದು ತಿಂಗಳು ಅವ್ರನ್ನು ನೋಡಿಕೊಂಡು ಬುಕ್ಸ್ ತರಿಸ್ಕೊಂಡು ಮನೆಯಿಂದ ನಾನು 15 ದಿನಕ್ಕೆ ಒಂದ್ಸರಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಬತ್ತಿದ್ದೆ. ಅಂದರೆ ಈ ಕಡೆ ಅಮ್ಮನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ, ನಾನು ಒಬ್ಬಳೇ ನೋಡ್ಕೊಳಕ್ಕಿರೋ. ನನ್ನ ತಮ್ಮ ಅವ್ನು ವರ್ಕ್ ಮಾಡ್ತಿದ್ದಾನೆ, ಅವ್ನು ಬಿಟ್ಟು ಬರೋದಕ್ಕಾಗಲ್ಲ. ಅವನೊಬ್ಬನೇ ನಮ್ಮ ಫ್ಯಾಮಿಲಿಗೆ ಆಧಾರ ಅಂತ ಇರೋದು. 5 ಎಲ್ಲ ಓದ್ಕೊಂಡು ಸರ್, ಇವರು ಸಡನ್ನಾಗಿ ಈ ಥರ ಮಾಡಿದ್ರು. ನನಗಂತೂ ನಿಜ ಸರ್ ತುಂಬ ಇದಾಗ್ತಿದೆ. ಏಕೆಂದರೆ ನಾನು ಇಮ್ಮಿಡಿಯೇಟ್ ಅಳೋದು ಎಡಿಗಳು ಲಕ್ಷಣ ಅಂತ ಕೆಲವ್ರು ಹೇಳ್ತಾರೆ, ಬಟ್ ಅಲ್ಲ ಸರ್. ಬಟ್ಟು ನಮ್ಮದು ಪೇನ್ ಹೆಂಗೆ ತೋಡ್ಕೋಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಫುಲ್ಲು ಮೈಂಡ್ ಬ್ಲ್ಯಾಂಕ್ ಆಗಿದೆ. ಒಟ್ಟು ಇಲ್ಲಿ ಎಷ್ಟು ಜನ ಪ್ರಾಮಾಣಿಕ ಅಭ್ಯರ್ಥಿಗಳಿದ್ದಾರೆ, ಅವ್ರು ಎಷ್ಟು ಜನ ಕಣ್ಣೀರು ಹಾಕ್ತಿದ್ದಾರೆ, ಎಷ್ಟು ಜನ ಅಯ್ಯೋ ಅಂತಿದ್ದಾರೆ. ಆ ಶಾಪಾಗಿ ಯಾರು ನಮ್ಗೆ ಈ ಸ್ಥಿತಿಗೆ ದೂಡಿದಾರೆ ತಟ್ಟಬಾರ್ದು ಅಂದರೆ ದಯವಿಟ್ಟು. ಮತ್ತು ನಿಮ್ಮ ಏನು ಈ ಒಂದು ತೀರ್ಮಾನ ಇದೆ ಅದನ್ನು ಇನ್ನೂ ಕಾಲ ಮಿಂಚಿಲ್ಲ, ಮರುಪರಿಶೀಲಿಸಿ. ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆ ಶಿಕ್ಷೆ ಮಾಡಿ, ಯಾರು ಪ್ರಾಮಾಣಿಕ ಇದ್ದಾರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಿ. ಯಾಕಂದರೆ ಇವಾಗ ಎಷ್ಟೋ ಜನದ್ದು ಮೆಡಿಕಲ್ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ, ಸಿಂಧುತ್ವ ಆಗಿದೆ, ಪೊಲೀಸ್ ವೆರಿಫಿಕೇಷನ್ ಆಗಿದೆ, ಅವ್ರ ಅಪಾಯಿಂಟ್ಮೆಂಟ್ ಆರ್ಡರ್ ಕಾಯ್ತಿದ್ದಾರೆ ಅಷ್ಟೇ, ಇನ್ನೇನು ಅಲ್ಲ. ಈ ಟೈಮಲ್ಲಿ ನೀವು ರದ್ದು ಮಾಡೋದು ಯಾವುದೇ ಕಾರಣಕ್ಕೂ ಯಾರನ್ನೇ ಕೇಳಿದ್ರು ಸರಿ ಅನ್ಸಲ್ಲ ಸರ್ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.